ನಮ್ಮ ಯೂಟ್ಯೂಬ್ ಬಂಧುಗಳಿಗೆಲ್ಲರಿಗೂ ನಮಸ್ತೆ. ಇಲ್ಲಿ ಒಂದು ವಿಶೇಷವಾದ ಸಿಹಿ ಸುದ್ದಿ ಉಂಟು ನಿಮಗೆಲ್ಲರಿಗೂ. ಈ ವಿಡಿಯೋವನ್ನು ನೋಡಿ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಾಮೆಂಟ್ಸ್ ತಿಳಿಸಿ ನನಗೆ. ನಾನು ಮೊನ್ನೆದೊಂದು ವಿಡಿಯೋದಲ್ಲಿ ಹೇಳಿದ್ದೆ, ನನ್ನ ಚೊಚ್ಚಲ ಹಸು ಇವಳು ವರದ ಅಂತ ಹೇಳಿ ಇವಳು ನನಗೆ ದೀಪಾವಳಿ ಗಿಫ್ಟ್ ಕೊಡಲಿಕ್ಕೆ ರೆಡಿಯಾಗಿದ್ದಾಳೆ ಅಂತ. ಅದೇ ರೀತಿಯಾಗಿ ನನಗೆ ಇವತ್ತು ದ್ವಾದಶಿ ತಿಥಿ, ಈ ದಿವಸ ನನಗೆ ಗಿಫ್ಟ್ ಕೊಟ್ಟಿದ್ದಾಳೆ. ಗಂಡು ಮಗುವನ್ನು ಬೆಳಿಗ್ಗೆ ಹೆತ್ತಿದ್ದಾಳೆ. ಇಬ್ಬರು ತಾಯಿ ಮಕ್ಕಳು ಆರೋಗ್ಯವಾಗಿದ್ದಾರೆ. ನನಗೆ ಅದು ವಿಡಿಯೋ ಮಾಡಿ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಇವತ್ತು ಕರು ಹಾಕ್ತಾಳೆ ಅನ್ನುವ ಒಂದು ಎಕ್ಸ್ಪೆಕ್ಟೇಷನ್ ನಮಗೆ ಯಾರಿಗೆ ಕೂಡ ಇರಲಿಲ್ಲ. ನಿನ್ನೆ ಸಂಜೆ ಹೊತ್ತಿಗೆ ನಾವು ನೋಡಿ ಎಲ್ಲ ಹೋದದ್ದು, ಆರೋಗ್ಯವಾಗಿಯೇ ಇದ್ಲು. ಬಟ್ ಇವತ್ತು ಬೆಳಿಗ್ಗೆ 5:30 ಎರಡು ದೊಡ್ಡದಾಗಿ ಕೂಗು ಹಾಕಿದ್ಲು. ನನಗೆ ಗೊತ್ತಾಯ್ತು ಇಮಿಡಿಯೇಟ್, ಹಾಗೆ ನಾನು ಇಮಿಡಿಯೇಟ್ ಬಂದೆ. ಬರುವಾಗ ಏನು ನಮ್ಮ ಬ್ಯಾಡ್ ಲಕ್ಕಿಗೆ ಅಂತ ಹೇಳಿದರೆ, ಇಲ್ಲಿ ಜೋರು ಮಳೆ ಇದ್ದ ಕಾರಣ ಕರೆಂಟ್ ಇಲ್ಲ, ನಮ್ಮ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಚಾರ್ಜರ್ ಲೈಟಲ್ಲಿ ಚಾರ್ಜಲ್ಲಿ ಏನೂ ಇಲ್ಲ. ಬಟ್ ನಮಗೆ ಇಲ್ಲಿ ಒಂದು ಅದೃಷ್ಟ ಅಂತ ಹೇಳಬೇಕು, ಈ ದಿವಸ ರಬ್ಬರ್ ಟ್ಯಾಪಿಂಗ್ನವರು ಬಂದಿದ್ದರು, ಅವರಲ್ಲಿ ದೊಡ್ಡ ಟಾರ್ಚ್ ಇರ್ತದಲ್ಲ ಅದು ಇತ್ತು. ಸೊ ಅವರನ್ನು ಕರ್ಕೊಂಡು ಇಲ್ಲಿಗೆ ಬಂದು ನೋಡುವಾಗ ಹೌದು, ನಾವು ಯೋಚಿಸಿದ ಹಾಗೆ ಅವಳು ಕರು ಹಾಕಿದ್ಲು. ಬಂದು ನೋಡಿದರೆ ಸ್ವಲ್ಪ ಅವಳಿಗೆ ಕರು ಎಟಕ್ತಾ ಇರಲಿಲ್ಲ, ಹಾಗೆ ಅವಳು ಸ್ವಲ್ಪ ಕೂಗು ಹಾಕಿದ್ದು. ಹಾಗೆ ಕರುವನ್ನು ನಾನು ಅವಳ ಹತ್ತಿರ ಇಟ್ಟೆ. ಇಟ್ಟ ಕೂಡಲೇ ನನ್ನನ್ನು ಕೂಡ ತುಂಬ ಚೆನ್ನ ಮಾಡಿ ನೆಕ್ಕಿದ್ಲು, ತುಂಬ ಖುಷಿಯಾಯಿತು ಅವಳಿಗೆ ನಾನು ಬಂದದ್ದು. ಆನಂತರ ಕರುವನ್ನು ನೆಕ್ಕಿ ನೆಕ್ಕಿ ಎಲ್ಲ ಹುಷಾರು ಮಾಡಿದ್ಲು. ಕರು ಎದ್ದು ನಿಂತು ಓಡಾಡುವ ವೀಡಿಯೋಸ್ ಎಲ್ಲ ನೋಡಿದ್ರಲ್ಲ. ಅದರ ನಂತರ ನಾವು ಪ್ರಿಕಾಷನರಿಯಾಗಿ ಇಲ್ಲೇ ಹತ್ತಿರ ಸ್ವಲ್ಪ ಗೊತ್ತಿದ್ದವರನ್ನು ಕರೆದೆವು, ಕರುವಿಗೆ ಹಾಲು ಕುಡಿಸಿದ್ದೆಲ್ಲ ಹೇಗೆ ಅಂತ ನೋಡಬೇಕು ಅಂತ ಹೇಳಿ. ಹಾಗೆ ಅವ್ರು ಬಂದರು, ಟ್ರೈ ಮಾಡಿದರು, ಆಗಲಿಲ್ಲ. ಆಮೇಲೆ ಅವರು ಹೋದರು ಸ್ವಲ್ಪ ಹೊತ್ತಾಗುವ ಆಗ್ತದೆ ಅಂತ ಹೇಳಿ. ಅದೇ ರೀತಿ ಒಂದು 2 ಗಂಟೆಯ ಒಳಗೆ ಅವಳು ಕಸ ಕೂಡ ಹಾಕಿದ್ಲು, ಎಲ್ಲ ಕ್ಲೀನಾಗಿ ಎಲ್ಲ ಕೆಲಸ ಆಯಿತು. ಇನ್ನೀಗ ನೋಡಿ ನಾನು ಇಲ್ಲಿ ಕರುವನ್ನು ಹಾಲು ಕುಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಕೈಕಾಲೆಲ್ಲ ಇದು ಮಾಡ್ತಾಯಿದ್ಲು, ಎಂತ ಶೇಕ್ ಮಾಡ್ತಾಯಿದ್ಲು, ಅಭ್ಯಾಸ ಇಲ್ಲಲ್ಲ ಅವಳಿಗೂ ಫಸ್ಟ್ ಅಲ್ವಾ. ಹಾಗೆ ನೋಡಿ ವಿಡಿಯೋ ನೋಡಿ, ನಿಮಗೆ ಹಾಲು ಕರೆಯುವ ವಿಡಿಯೋ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಲ್ಲ. ನಾನು ಸಾಧ್ಯ ಆದರೆ ಟ್ರೈ ಮಾಡ್ತೇನೆ. ಮಲೆನಾಡು ಗಿಡ್ಡ ಹಸುಗಳನ್ನು ಕರೆಯೋದು ಕಷ್ಟ ಹೇಳ್ತಾರೆ, ಮೆಟ್ತಾರೆ, ಆಚೆ ಓಡ್ತಾರೆ, ಚಂಚಲ ಸ್ವಭಾವ ಅಂತ. ನೋಡುವ ಏನೆಲ್ಲ ಆಗ್ತದೆ ಅಂತ. ನನಗೆ ತರುವ ಮೊದಲೇ ಗೊತ್ತಿತ್ತು, ಆದರೂ ಸ್ವಲ್ಪ ಧೈರ್ಯ ಮಾಡಿ ನಾನು ತಗೊಂಡಿದ್ದೇನೆ. ದೇವರ ಮೇಲೆ ಎಲ್ಲ ಭಾರ ಹಾಕಿದ್ದೇನೆ, ಎಲ್ಲ ಒಳ್ಳೆಯದಾಗ್ತದೆ ಅಂತ ನಾವು ಊಹಿಸುವ. ಎಲ್ಲರೂ ಕೂಡ ನಮ್ಮ ಮಲೆನಾಡು ಗಿಡ್ಡ ಹಸುವನ್ನು ಸಾಕುವ ಹಾಗೆ ಆಗಲಿ, ಯಾಕೆಂದರೆ ಇವರು ಅತೀ ಕಡಿಮೆ ತಿನ್ನೋದು, ಹಾಗೆ ಒಳ್ಳೆಯ ಒಂದು ಪೌಷ್ಟಿಕಯುಕ್ತವಾದಂತಹ ಹಾಲನ್ನು ನಮಗೆ ಕೊಡ್ತಾರೆ. ನೋಡಿ ವಿಡಿಯೋನು ಕೊನೆ ತನಕ ನೋಡಿ, ಎಂಜಾಯ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಎಲ್ಲ ಇದ್ದರೆ ಕೇಳಿ. ನನ್ನ ಲೈಫಲ್ಲಿ ನನಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಅವಳಿಗೆ ಹೇಗೆ ಅವಳ ಕರು ಹಾಗೂ ಫಸ್ಟ್ ಎಕ್ಸ್ಪೀರಿಯನ್ಸ್, ಹಾಗೆಯೇ ನನಗೆ ಇವರ ಶುಶ್ರೂಷೆ ಕೂಡ ಫಸ್ಟ್ ಎಕ್ಸ್ಪೀರಿಯನ್ಸ್. ಫ್ರೆಂಡ್ಸ್, ಇವಳು ಕರು ಹಾಕಿದ ಕೂಡಲೇ ನಾವು ಒಂದು 10 ಲೀಟರ್ ಉಗುರು ಬೆಚ್ಚಗಿನ ನೀರಿಗೆ ಒಂದು 100 ಗ್ರಾಂನಷ್ಟು ಬೆಲ್ಲ ಮತ್ತು 50 ಗ್ರಾಂನಷ್ಟು ಉಪ್ಪು ಹಾಕಿ ಕರಗಿಸಿ ಕುಡಿಲಿಕ್ಕೆ ಕೊಟ್ಟದು. ಅದನ್ನು ಫುಲ್ಲಾಗಿ ಕುಡಿದ್ಲು. ಅದರ ನಂತರ ಒಂದು ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ನಾವು ಒಂದು ಮುಷ್ಟಿ ಒಳ್ಳೆ ಮೆಣಸಿನ ಹುಡಿ, ಆಮೇಲೆ ಒಂದು ಸ್ವಲ್ಪ ಓಮ ಮತ್ತು ಅರಶಿಣ ಮತ್ತು ಬೆಲ್ಲ ಮತ್ತು ತೆಂಗಿನೆಣ್ಣೆ ಇದು ಮೂರನ್ನು ಇಷ್ಟನ್ನು ಮಿಕ್ಸ್ ಮಾಡಿ ಒಂದು ಸಣ್ಣ ಉಂಡೆ ಮಾಡಿ ಇದು ಏನು ಬಾಳೆ ಎಲೆಯಲ್ಲಿ ಕಟ್ಟಿ ಅವಳಿಗೆ ತಿನ್ನಲಿಕ್ಕೆ ಕೊಟ್ಟೆ. ನಾನು ಚೆನ್ನಾಗಿ ಮಾಡಿ ತಿನ್ನಲು, ಯಾಕೆಂದರೆ ಬಾಳೆ ಎಲೆಯಲ್ಲಿ ಕೊಟ್ಟದ್ದಲ್ವ, ಹಾಗೆ ಮತ್ತು ಸ್ವಲ್ಪ ಸಿಹಿ ಕೂಡ ಇತ್ತಲ್ಲ. ಇದಿಷ್ಟು ನಾವು ಸ್ಟಾರ್ಟಿಂಗಲ್ಲಿ ಮಾಡಿದ್ದು. ಆಮೇಲೆ ಮಾಮೂಲಾಗಿ ಅವಳಿಗೆ ಸ್ವಲ್ಪ ನಾನು ಹುಲ್ಲು ಹಾಕಿದೆ. ನಾವು ಮೊದಲಿಂದ ಕೂಡ ಬೈಹುಲ್ಲು ತಗೊಳ್ಳೋ ಸಂಪ್ರದಾಯ ಇಲ್ಲ, ಅಂದರೆ ನಾನು ಹಸು ತಂದ ನಂತರ ಬೈಹುಲ್ಲು ತಗೊಳ್ಳಿಲ್ಲ, ಯಾಕೆಂದರೆ ಈಗಿನದ್ದೆಲ್ಲ ಪಾಯ್ಸನ್ ಅಲ್ವಾ, ಅದಕ್ಕೋಸ್ಕರ. ಆಮೇಲೆ ಹುಲ್ಲು ಹಾಕಿದೆ. ಆಮೇಲೆ ನಮ್ಮಲ್ಲಿ ಇರುವಂತಹ ಅವಳು ನಾರ್ಮಲ್ ತಿನ್ನುವಂತಹ ಹಿಂಡಿಯನ್ನೇ ಕೊಟ್ಟೆ. ಅದಕ್ಕಿಂತ ಮೊದಲು ಡಾಕ್ಟ್ರಿಗೆ ಕೂಡ ಫೋನ್ ಮಾಡಿ ಕೇಳಿದೆ ಏನು ಕೊಡ್ಬೋದು ಅಂತ. ಅದಕ್ಕೆ ಅನ್ನ ಬೇಯಿಸಿ ಕೊಡೋದು ಅದೆಲ್ಲ ಏನು ಬೇಡ, ನಾರ್ಮಲ್ ಆಹಾರವೇ ಕೊಡಿ, ಏನೂ ತೊಂದರೆ ಇಲ್ಲ, ಹುಲ್ಲು ಕೊಡೋದ್ರಲ್ಲಿ ಕೂಡ ಏನೂ ತೊಂದರೆ ಇಲ್ಲ ಅಂತ ಹೇಳಿದರು. ಅವರಿಗೆ ಇಷ್ಟ ಆಗೋದೇ ಹಸಿರು ಹುಲ್ಲು, ಬೈ ಹುಲ್ಲೆಲ್ಲ ಜಗಿಲಿಕ್ಕೆ ಕಷ್ಟ ಆಗ್ತದೆ ಅಂತಂದರು. ಸೊ ನಾವು ಇಷ್ಟು ಮಾಡಿದ್ದೇವೆ.
ಒಂದು ಕರು ತಾನು ಹುಟ್ಟಿದ ಕೂಡಲೇ ತನ್ನ ಆಹಾರವನ್ನು ತಾನೇ ಹುಡುಕಿಕೊಂಡು ಹೇಗೆ ಅದರಲ್ಲಿ ಯಶಸ್ಸಾಗ್ತದೆ ನೋಡಿ. ಹಾಯ್ ಫ್ರೆಂಡ್ಸ್, ನಮಸ್ತೆ, ಜೈ ಗೋಮಾತಾ. ನೋಡಿ, ನಮ್ಮ ಫಸ್ಟ್ ಹಸು, ಫಸ್ಟ್ ಕರು. ಫ್ರೆಂಡ್ಸ್, ಎಲ್ಲ ಕೆಲಸ ಆದಮೇಲೆ ಇವಳು ನೀನು ಸ್ನಾನ ಮಾಡಿಸ್ಬೇಕು ಅಂತ ಹೊರಟಿದ್ದೇನೆ. ಆದರೆ ಅವಳು ತನ್ನ ಕರುವನ್ನಲ್ಲಿ ಬಿಟ್ಟು ಬರಲಿಕ್ಕೆ ರೆಡಿ ಇಲ್ಲ. ನೋಡಿ, ಅವಳಿಗೆ ಈ ಮೊದಲೇ ನಾನು ಅರಶಿನ ಮತ್ತು ತೆಂಗಿನೆಣ್ಣೆ ಮಿಕ್ಸ್ ಮಾಡಿ ಮೈಗೆಲ್ಲ ಹಚ್ಚಿಯಾಗಿದೆ. ಸ್ವಲ್ಪ ಹೊತ್ತು ಬಿಟ್ಟಿದ್ದೇನೆ. ಇನ್ನೀಗ ಹೊರಗೆ ಕೊಂಡೋಗಿ ಸ್ವಲ್ಪ ಹದ ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿಸ್ಬೇಕು. ತುಂಬ ಬಿಸಿನೀರೆಲ್ಲ ಹಾಕಬೇಡಿ ಅಂತ ಹೇಳಿದ್ದಾರೆ ಡಾಕ್ಟರ್. ಹಾಗೆ ನಾನು ಹದ ಬಿಸಿನೀರಿಗೆ ಸ್ವಲ್ಪ ಅರಶಿನ ಮಿಕ್ಸ್ ಮಾಡಿ ತಂದಿದ್ದೇನೆ ಸ್ನಾನ ಮಾಡಿಸು ಅಂತ ಹೇಳಿ. ಬರುವ ಬಾ, ಮಾಮಿ ಬಾ, ಮಾಮಿ ಬರ್ತಾರೆ.
ಫ್ರೆಂಡ್ಸ್ ನಮಗೀಗ ಪ್ಯೂರ್ ಮಲ್ನಾಡ್ ಗಿಡ್ಡ ಹಸು ಸಿಗೋದು ಕಷ್ಟ. ಮಲ್ನಾಡ್ ಗಿಡ್ಡ ಇನ್ನೊಂದು ದೇಸಿ ಹಸು ಒಟ್ಟಿಗೆ ಕ್ರಾಸ್ ಬ್ರೀಡ್ ಆಗಿರ್ತದೆ, ಅಥವಾ ಜರ್ಸಿ ಒಟ್ಟಿಗೆ ಕ್ರಾಸ್ ಬ್ರೀಡ್ ಆಗಿರ್ತದೆ, ಅಥವಾ ಅದರ ತಾಯಿ ಜರ್ಸಿ ಆಗಿ ಅದಕ್ಕೆ ಕೆಲವರು ಇನ್ಸಾಮಿನೇಷನ್ ಮಲ್ನಾಡು ಗಿಡ್ಡ ಅದೆಲ್ಲ ಕೊಟ್ಟಿರ್ತಾರೆ. ಬಟ್ ನಮ್ಮ ಈ ಹಸು ಹಾಗಲ್ಲ, ಇವಳು ಪ್ಯೂರ್ ಪ್ಯೂರ್ ಮಲ್ನಾಡು ಗಿಡ್ಡ, ಇವಳು ಅಮ್ಮ ಮಲ್ನಾಡು ಗಿಡ್ಡ. ಹಾಗೆ ಫುಲ್ ಹಿಸ್ಟ್ರಿ ನನಗೆ ಗೊತ್ತುಂಟು. ಹಾಗೆ ಇದು ನ್ಯಾಚುರಲ್ ಇನ್ಸಾಮಿನೇಷನಿಂದ ಹುಟ್ಟಿದ ಕರು. ಈಗ ಗಂಡು ಕರು ಆದರೂ ಇದು ಒಳ್ಳೆ ಬ್ರೀಡ್, ಇನ್ನು ಮುಂದಕ್ಕೆ ಅಭಿವೃದ್ಧಿ ಪಡಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಅಂದರೆ ಇವರ ಬ್ಲಡ್ ಲೈನ್ ಒಳ್ಳೆಯದುಂಟು. 2-3 ಲೀಟರ್ ಹಾಲು ಕೊಡ್ತಾ ಇತ್ತಲಂತೆ ಇವಳ ತಾಯಿ. ಮತ್ತು ತುಂಬ ಪಾಪದ ಸ್ವಭಾವ ಅಂತ ಹೇಳಿದರು. ಹಾಗೆ ಅದೇ ಕೂಡ ನಮ್ಮ ಈಗ ಇವಳ ಗಂಡು ಕರುವಿಗೂ ಬಂದಿರ್ತದೆ. ಸೊ ಇದು ಅಂಶ ಮುಂದಕ್ಕೆ ಕಂಟಿನ್ಯೂ ಆಗ್ತಾ ಹೋಗ್ತದೆ. ತಕ್ಷಣದ ತಾಯಿ ಮತ್ತು ಮಗುವಿನ ಆರೈಕೆ ಹೇಗೆ ಎಂಬ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೆ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.